ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ನಾವು ಇಂದಿನ ತರಗತಿಯಲ್ಲಿ ತರಕಾರಿಗಳ ಮೇಳ ಎಂಬ ಪಾಠವನ್ನು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ಫೆಬ್ರವರಿ ಏಳನೇ ತಾರೀಕೊಂದು ವಿಶ್ವ ಆರೋಗ್ಯ ದಿನಾಚರಣೆಯ ಒಂದು ಪ್ರಯುಕ್ತವಾಗಿ ತರಕಾರಿಗಳ ಮೇಳವನ್ನು ಒಂದು ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಂಡಿರ್ತಾರೆ ಅಲ್ಲಿ ಕೆಲವು ತರಕಾರಿಗಳು ತಮ್ಮ ಶ್ರೇಷ್ಠತೆ ಬಗ್ಗೆ ಅಂದರೆ ನಾನ್ ಶ್ರೇಷ್ಠ ನಾನ್ ಶ್ರೇಷ್ಠ ಅಥವಾ ಆಹಾರ ಪದಾರ್ಥಗಳಿಗೆ ನಮ್ಮನ್ನು ಹೆಚ್ಚಾಗಿ ಬಳಸ್ತಾರೆ ನಮ್ಮನ್ನು ತಿಂದರೆ ನಿಮಗೆ ಆರೋಗ್ಯ ತುಂಬಾ ಹೆಚ್ಚಾಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲ ತರಕಾರಿಗಳು ಕೂಡ ತಮ್ಮ 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 ತಮ್ಮಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಆ ಕಾರ್ಯಕ್ರಮದಲ್ಲಿ ತಿಳಿಸಿದ್ವು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ವಿ ಅದರಲ್ಲಿ ಮೊದಲನೇದಾಗಿ ಹೀರೆಕಾಯಿ ಹೀರೆಕಾಯಿ ತನ್ನ ಶ್ರೇಷ್ಠತೆಯನ್ನು ಎಲ್ಲರ ಮುಂದೆ ಯಾವ ರೀತಿ ಹೇಳ್ಕೊಂತು ತನ್ನನ್ನು ಆಹಾರ ಪದಾರ್ಥವಾಗಿ ಯಾವುದೆಲ್ಲ ರೀತಿಯಾಗಿ ನನ್ನನ್ನು ಬಳಸ್ತಾರೆ ಅನ್ನೋದನ್ನು ಕೂಡ ಹೇಳಿತ್ತು ಹೌದಲ್ವಾ ಸರಿ ಹಾಗಾದರೆ ಹೀರೆಕಾಯಿಯ ಮಾತನ್ನು ಕೇಳಿ ಎರಡನೇದಾಗಿ ಹೂಕೋಸು ಹಾಗಾದರೆ ಹೂಕೋಸು ಯಾವ ರೀತಿ ತನ್ನ ಬಗ್ಗೆ ಅಭಿಪ್ರಾಯವನ್ನು ಆ ಒಂದು ಕಾರ್ಯಕ್ರಮದಲ್ಲಿ ಹೇಳುತ್ತೆ ಅನ್ನೋದನ್ನ ನೋಡೋದಾದರೆ ಇಲ್ಲಿ ಸೇರಿರುವ ಬಂಧುಗಳೇ ಗೋಬಿ ಮಂಚೂರಿ ಎಂದರೆ ನಿಮಗೆ ಬಲು ಪ್ರೀತಿ ಅಲ್ಲವೇ ತಿಂದಿದ್ದು ನೆನಪಿಗೆ ಬಂದು ಬಾಯಲ್ಲಿ ನೀರೂ ಬಂದಿರಬಹುದಲ್ಲವೇ ಇರಲಿ ವಿಷಯಕ್ಕೆ ಬರೋಣ ನಾನಿಲ್ಲದೆ ಗೋಬಿ ಮಂಚೂರಿ ಸಿದ್ಧ ಆಗುವುದೇ ಇಲ್ಲ ನಾವು ಮೂರು ಜನ ಸಹೋದರರು ಗೆಡ್ಡೆ ಕೋಸು ಎಲೆಕೋಸು ಮತ್ತು ಹೂಕೋಸು ಎಂದು ನಮ್ಮನ್ನು ಕರೆಯುತ್ತಾರೆ ಸೂಪ್ ಹುಳಿ ಪಲ್ಯ ಪರೋಟ ಗೋಬಿ ಮಂಚೂರಿ ಪಕೋಡ ಮುಂತಾದ ಅಡುಗೆಗಳಿಗೆ ನಾವು ಬೇಕು ನನ್ನ ಸೇವನೆಯಿಂದ ರಕ್ತ ಶುದ್ಧಿ ಹಾಗೂ ಚರ್ಮ ರೋಗಗಳು ದೂರವಾಗುತ್ತವೆ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ನನ್ನನ್ನು ಸೇವಿಸಿ ಆರೋಗ್ಯದಿಂದಿರಿ ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿತ್ತು ನೋಡಿ ಎರಡನೇದಾಗಿ ಹೂಕೋಸು ಯಾವ ರೀತಿ ತನ್ನ ಶ್ರೇಷ್ಠತೆಯನ್ನು ಯಾವ ರೀತಿ ಹೇಳ್ಕೊಳ್ಳುತ್ತೆ ಅನ್ನೋದು ನೋಡೋದಾದರೆ ಅಲ್ಲಿದ್ದಂತಹ ಎಲ್ಲ ಒಂದು ಸಭಿಕರಿಗೂ ಕೂಡ ಇಲ್ಲಿ ಸೇರಿರೋ ಬಂಧುಗಳೇ ಎಲ್ಲರೂ ಕೂಡ ಬಂಧುಗಳೇ ಅನ್ನೋ ಒಂದು ಅರ್ಥದಲ್ಲಿ ಮಾತನಾಡೋದ್ರ ಜೊತೆಗೆ ಎಲ್ರಿಗೊಂದು ಪ್ರಶ್ನೆಯನ್ನ ಹಾಕುತ್ತೆ ಏನು ಪ್ರಶ್ನೆ ಅಂದರೆ ಗೋಬಿ ಮಂಚೂರಿ ಅಂದರೆ ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳೇ ನೀವೆಲ್ಲರೂ ಕೂಡ ಗೋಬಿ ಮಂಚೂರಿ ಅಂತ ಅಂದರೆ ನಿಮಗೆ ತುಂಬ ಇಷ್ಟ ಇರುತ್ತೆ ಗೋಬಿ ಮಂಚೂರಿಯನ್ನ ನೀವು ಎಲ್ಲರೂ ನೋಡಿರ್ತೀರಿ ನೋಡೋದಷ್ಟೇ ಅಲ್ಲ ತುಂಬ ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ಎಲ್ಲರೂ ಕೂಡ ಗೋಬಿ ಮಂಚೂರಿಯನ್ನು ತಿಂದಿರ್ತೀರಿ ಅಷ್ಟೇ ಅಲ್ಲದೆ ಗೋಬಿ ಮಂಚೂರಿ ಅಂದ ತಕ್ಷಣ ನಮಗೆ ಬಾಯಲ್ಲಿ ನೀರು ಕೂಡ ಬಂದಿರುತ್ತೆ ಹೌದಲ್ವಾ ಅಂದರೆ ಗೋಬಿ ಮಂಚೂರಿಯನ್ ಇಷ್ಟಪಡ್ತಿರುವಂತಹ ಜನರು ಯಾರೂ ಇರಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ರಿಗೂ ಅದು ತುಂಬ ಇಷ್ಟವಾದಂಥ ಒಂದು ಪದಾರ್ಥವಾಗಿ ನೀವು ಅದನ್ನು ಬಳಸ್ತೀರಿ ಅಂತ ಹೇಳೋದ್ರ ಜೊತೆಗೆ ಇರಲಿ ಈಗ ಮೊದಲಿಗೆ ನಾವು ವಿಷಯಕ್ಕೆ ಬರೋಣ ವಿಷಯ ಏನು ಅಂತಂದರೆ ನಾನು ಇಲ್ಲದೆ ಇದ್ದರೆ ಈಗ ಇಷ್ಟೊಂದು ಇಷ್ಟಪಟ್ಟು ತಿನ್ನುವಂಥ ಗೋಬಿ ಮಂಚೂರಿಯನ್ನು ನೀವು ಅದು ಗೋಬಿ ಮಂಚೂರಿ ತಯಾರಾಗುವಂಥದ್ದು ನನ್ನಿಂದಲೇ ನಾನು ಇಲ್ಲದೇ ಇದ್ದರೆ ನೀವು ಗೋಬಿ ಮಂಚೂರಿಯನ್ನು ಮಾಡಲಿಕ್ಕೂ ಆಗೋಲ್ಲ ಅಥವಾ ಅದನ್ನು ನೀವು ತಿನ್ನಲಿಕ್ಕೂ ಕೂಡ ಆಗಲ್ಲ ಯಾಕೆಂದರೆ ನಾವು ಮೂರು ಜನ ಸಹೋದರರು ಅಂದರೆ ನನ್ನಂತೆಯೇ ಇನ್ನೂ ಕೂಡ ಇಬ್ರು ನನ್ನ ಜೊತೆ ಇದ್ದಾರೆ ನಾವು ಮೂರು ಜನ ಸಹೋದರರು ಯಾರ್ಯಾರು ಅಂದರೆ ಗೆಡ್ಡೆ ಕೋಸು ಎಲೆಕೋಸು ಮತ್ತು ಹೂಕೋಸು ಈ ಮೂರು ಜನ ನಾವು ಸಹೋದರರು ನಮ್ಮ ಮೂರು ಜನವನ್ನು ಕೂಡ ಹಲವಾರು ಪದಾರ್ಥಗಳಿಗೆ ನಮ್ಮನ್ನು ಬಳಸ್ಕೊಳ್ತಾರೆ ಸೂಪ್ ಹುಳಿ ಪಲ್ಯ ಪರೋಟ ಗೋಬಿ ಮಂಚೂರಿ ಪಕೋಡಾ ಮುಂತಾದ ಅಡುಗೆಗಳಿಗೆ ಇಲ್ಲಿ ನೋಡಿ ಒಂದಲ್ಲ ಎರಡಲ್ಲ ನಮ್ಮನ್ನು ಹಲವಾರು ರೀತಿಯಲ್ಲಿ ಹಲವಾರು ಅಡುಗೆಗಳಿಗೆ ನಮ್ಮನ್ನು ಆಹಾರ ಪದಾರ್ಥಗಳಾಗಿ ಬಳಸ್ಕೊಳ್ತಾರೆ ಅಷ್ಟೊಂದು ನಮ್ಮನ್ನು ಬಳಸ್ತಾರೆ ಅಂದರೆ ನನ್ನಿಂದ ನಿಮ್ಮ ಆರೋಗ್ಯಕ್ಕೆ ಏನೆಲ್ಲ ಸಿಗುತ್ತೆ ಅಂತ ನೋಡೋದಾದರೆ ನನ್ನ ಸೇವನೆಯಿಂದ ಅಂದರೆ ನನ್ನನ್ನು ನೀವು ಸೇವಿಸೋದ್ರಿಂದ ನಿಮ್ಮ ರಕ್ತ ಶುದ್ಧಿ ಆಗುತ್ತೆ ಜೊತೆಗೆ ಚರ್ಮ ರೋಗಗಳು ಕೂಡ ದೂರವಾಗ್ತವೆ ರಕ್ತ ಶುದ್ಧಿ ಆಗೋದಲ್ದೇ ನಮಗೆ ಯಾವುದೇ ಚರ್ಮ ರೋಗಗಳು ಕೂಡ ಬರಲ್ಲ ಹಾಗಾಗಿ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ನಿಮಗೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನಿಮಗೇನು ತೊಂದರೆ ಆಗದಿರೋ ರೀತಿಯಲ್ಲಿ ನಾನು ನಿಮ್ಮ ಸೇವೆಗೋಸ್ಕರ ನಾನು ಸದಾ ಸಿದ್ಧನಾಗಿದ್ದೇನೆ ಹಾಗಾಗಿ ನೀವು ಹೆಚ್ಚಾಗಿ ನನ್ನನ್ನು ಸೇವಿಸಿ ಅಂದರೆ ಆಗಾಗ ನನ್ನ ನನ್ನ ಸೇವನೆಯನ್ನು ಮಾಡಿ ನನ್ನನ್ನು ನೀವು ಬಳಸ್ ಬಳಸೋದ್ರ ಜೊತೆಗೆ ಅಥವಾ ನನ್ನನ್ನು ನೀವು ತಿನ್ನೋದರ ಜೊತೆಗೆ ನೀವು ತುಂಬ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಆರೋಗ್ಯದಿಂದ ನೀವು ಇರಿ ಅಂತ ಹೇಳೋದ್ರ ಮೂಲಕ ತಾನು ಆರೋಗ್ಯವಂತನಾಗಿರಲಿಕ್ಕೆ ನನ್ನಿಂದ ಏನೆಲ್ಲ ಉಪಯೋಗ ಇದೆ ನಾನು ಏನಕ್ಕೋಸ್ಕರ ನೀವು ಸೇವನೆ ಮಾಡಬೇಕು ಅನ್ನೋದನ್ನು ಆ ಒಂದು ಮಾತನ್ನು ಹೇಳಿ ಹೂಕೋಸು ತನ್ನ ಶ್ರೇಷ್ಠತೆ ಬಗ್ಗೆ ಮಾತನಾಡಿ ತನ್ನ ಮಾತನ್ನು ಅಲ್ಲಿ ಮುಗಿಸುತ್ತೆ ಅರ್ಥ ಆಯ್ತಾ ಸರಿ ಅಲ್ಲಿಗೆ ಒಂದು ಹೀರೆಕಾಯಿ ಆಯಿತು ಆನಂತರ ಎರಡನೇದಾಗಿ ಹೂಕೋಸು ಇವೆರಡೂ ಕೂಡ ತಮ್ಮ ಮಾತುಗಳನ್ನು ಮುಗಿಸಿದ ನಂತರ ಮೂರನೇದಾಗಿ ಇವೆರಡರ ಮಾತನ್ನು ಕೇಳಿಸ್ಕೊಳ್ತಿದ್ದಂತಹ ಈರುಳ್ಳಿ ಮೂರನೇದಾಗಿ ಈರುಳ್ಳಿ ತನ್ನ ಮಾತನ್ನು ಪ್ರಾರಂಭ ಮಾಡುತ್ತೆ ಸರಿ ಈರುಳ್ಳಿ ಏನು ಮಾತಾಡುತ್ತೆ ಅಂದರೆ ಎಲ್ಲರಿಗೂ ನಮಸ್ಕಾರ ಏಕೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಣು ಮುಚ್ಚಿದ್ದೀರಿ ಕೊಯ್ದಾಗ ಮಾತ್ರ ಕಣ್ಣಿನಲ್ಲಿ ನೀರು ಬರುತ್ತದೆ ಎಂಬುದನ್ನು ಮರೆತೀರ ನನ್ನ ತವರು ನೆರೆಯ ಚೀನಾ ದೇಶ ಆದರೂ ಭಾರತದಲ್ಲಿ ವಾಣಿಜ್ಯ ಬೆಳೆಯಾಗಿ ಸ್ಥಾನ ಪಡೆದಿದ್ದೇನೆ ನನ್ನನ್ನು ಇಂಗ್ಲೀಷಿನಲ್ಲಿ ಆನಿಯನ್ ತೆಲುಗಿನಲ್ಲಿ ಎರ್ರಗಡ್ಡ ತಮಿಳಿನಲ್ಲಿ ವೆಂಗಾಯಂ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ ಈರುಳ್ಳಿ ಎಂದು ಕರೆಯುತ್ತಾರೆ ನನ್ನಲ್ಲಿ ಆರೋಗ್ಯಕ್ಕೆ ಅಗತ್ಯವಾದ ಸಿ ಜೀವಸತ್ವವಿದೆ ಪಲ್ಯ ಸಾಂಬಾರು ಉಪ್ಪಿಟ್ಟು ಕೋಸಂಬರಿ ಮುಂತಾದ ಅಡುಗೆಗಳಿಗೆ ನಾನು ಬೆರೆತರೆ ಆಹಾ ಏನು ರುಚಿ ಎಂದು ಹೇಳಿ ವೇದಿಕೆಯಿಂದ ನಿರ್ಗಮಿಸಿತು ಆಗ ಈರುಳ್ಳಿ ತನ್ನ ಮಾತನ್ನ ಪ್ರಾರಂಭ ಮಾಡುತ್ತೆ ಇಲ್ಲಿ ಇಲ್ಲಿರುವಂಥ ಎಲ್ಲ ಸಭಿಕರಿಗೂ ನನ್ನ ನಮಸ್ಕಾರ ಏಕೆ ನಾನು ಈರುಳ್ಳಿ ಅಂದ ತಕ್ಷಣ ನೀವೆಲ್ಲ ಕೂಡ ನಿಮ್ಮ ಕಣ್ಣುಗಳನ್ನ ಮುಚ್ಕೊಳ್ತಾ ಇದ್ದೀರಲ್ಲ ಆದರೆ ನನ್ನನ್ನು ನೀವು ಅಡುಗೆಗೆ ಬಳಸಲಿಕ್ಕೆ ನನ್ನನ್ನು ಕೊಯ್ದಾಗ ನನ್ನನ್ನು ಕೊಯ್ದಾಗ ಮಾತ್ರ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಆದರೆ ನಾನೀಗ ಮಾತನಾಡ್ತಾ ಇದ್ದೀನಿ ಈಗ ನಿಮಗೆ ಕಣ್ಣಲ್ಲಿ ಕಣ್ಣು ನೀರು ಬರೋ ಅವಶ್ಯಕತೆ ಇರಲ್ಲ ಅಂತ ಹೇಳೋದ್ರ ಜೊತೆಗೆ ನನ್ನ ತವರೂರು ನೆರೆಯ ಚೀನಾ ದೇಶ ಅಂದರೆ ನನ್ನ ತವರೂರು ಚೀನಾ ದೇಶ ನಾನು ಚೀನಾ ದೇಶದ ಒಂದು ಪದಾರ್ಥ ಪದಾರ್ಥವಾಗಿದ್ದೇನೆ ಆದರೂ ಇತ್ತೀಚೆಗೆ ಭಾರತದಲ್ಲಿ ನನ್ನನ್ನು ಒಂದು ವಾಣಿಜ್ಯ ಬೆಳೆಯಾಗಿ ಸ್ಥಾನವನ್ನು ಪಡೆದಿದ್ದೆ ನನ್ನ ಒಂದು ವಾಣಿಜ್ಯ ಬೆಳೆಯಾಗಿ ಮಾಡಿಕೊಂಡು ತುಂಬ ಹೆಚ್ಚಾಗಿ ಭಾರತ ದೇಶದಲ್ಲಿ ನನ್ನನ್ನು ಬೆಳೀತಾ ಇದ್ದಾರೆ ನನಗೆ ಹಲವಾರು ಭಾಷೆಯಲ್ಲಿ ಹಲವಾರು ರೀತಿಯ ಹೆಸರುಗಳು ಕೂಡ ಇದೆ ಇಂಗ್ಲೀಷ್ನಲ್ಲಿ ನನ್ನನ್ನು ಆನಿಯನ್ ಅಂತ ಕರೀತಾರೆ ತೆಲುಗಿನಲ್ಲಿ ಎರ್ರಗಡ್ಡ ಅಂತ ಕರೀತಾರೆ ತಮಿಳಿನಲ್ಲಿ ವೆಂಗಾಯಂ ಅಂತ ಕರೀತಾರೆ ಅಷ್ಟೇ ಅಲ್ಲದೇ ಕನ್ನಡದಲ್ಲಿ ನನ್ನನ್ನು ಉಳ್ಳಾಗಡ್ಡಿ ಮತ್ತು ಈರುಳ್ಳಿ ಹೀಗೆ ಹಲವಾರು ಭಾಷೆಯಲ್ಲಿ ಹಲವಾರು ರೀತಿಯಲ್ಲಿ ನನ್ನನ್ನು ಕರೀತಾರೆ ನನ್ನಲ್ಲಿ ಆರೋಗ್ಯಕ್ಕೆ ಅಗತ್ಯವಾದ ಸಿ ಜೀವಸತ್ವವಿದೆ ಅಂದರೆ ನನ್ನನ್ನು ನೀವು ಸೇವನೆ ಮಾಡಿದರೆ ನಿಮಗೇನು ಸಿಗುತ್ತೆ ಅಂದರೆ ಸಿ ಜೀವಸತ್ವ ನನಗೆ ಸಿಗುತ್ತೆ ಸಿ ಜೀವಸತ್ವ ನನ್ನಿಂದ ನಿಮಗೆ ಸಿಗುತ್ತೆ ಹಾಗಾಗಿ ನಿಮ್ಮ ಆರೋಗ್ಯಕ್ಕೆ ನಾನು ಕೂಡ ತುಂಬ ಒಳ್ಳೆಯ ಒಳ್ಳೆಯದಾದಂಥ ಒಂದು ಪದಾರ್ಥವಾಗಿದ್ದೀನಿ ನನ್ನನ್ನು ಯಾವತ್ತಕ್ಕೆಲ್ಲ ಬಳಸ್ತಾರೆ ಅಂದರೆ ಪಲ್ಯ ಸಾಂಬಾರು ಉಪ್ಪಿಟ್ಟು ಕೋಸಂಬರಿ ಮುಂತಾದ ಅಡುಗೆಗಳಿಗೆ ನನ್ನನ್ನು ಬಳಸ್ತಾರೆ ಅಂತಹ ಅಡುಗೆಗಳಿಗೆ ನನ್ನನ್ನು ನಾನು ಬೆರೆತರೆ ಆಹಾ ಅದರ ರುಚಿನೇ ಅದನ್ನು ಹೇಳಲಿಕ್ಕೆ ಅಸಾಧ್ಯ ಅಷ್ಟೊಂದು ರುಚಿಯನ್ನು ಕೊಡುವಂಥ ಒಂದು ಪದಾರ್ಥವಾಗಿ ನಾನಿವತ್ತು ನಿಮ್ಮ ಆರೋಗ್ಯಕ್ಕೆ ಆರೋಗ್ಯ ಕಾ ಕಾಪಾಡ ಕಾಪಾಡೋದ್ರಲ್ಲಿ ಯಶಸ್ವಿ ಆಗಿದ್ದೀನಿ ಅಂತ ಹೇಳಿ ಈರುಳ್ಳಿ ತನ್ನ ಶ್ರೇಷ್ಠತೆಯನ್ನು ಹೇಳಿ ಮತ್ತೆ ಎಲ್ರಿಗೂ ಒಂದು ವಂದನೆಗಳನ್ನ ಸಲ್ಲಿಸಿ ವೇದಿಕೆಯಿಂದ ನಿರ್ಗಮಿಸ್ತು ಅರ್ಥ ಆಗ್ತಿದೆಯಾ ಸರಿ ಹಾಗಾದರೆ ಮೂರು ತರಕಾರಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಹಾಗಾದರೆ ಮುಂದಿನ ತರಗತಿಯಲ್ಲಿ ಇನ್ಯಾವ ತರಕಾರಿಗಳು ತಮ್ಮ ಶ್ರೇಷ್ಠತೆಯನ್ನು ಹೇಳ್ಕೊಳ್ತವೆ ಅನ್ನೋದನ್ನ ನೋಡ್ತಾ ಹೋಗೋಣ ಹಾಗಾದರೆ ಇವತ್ತು ಇಷ್ಟಕ್ಕೆ ಸಾಕು